ನಮಸ್ಕಾರ. ನಮಸ್ಕಾರ ಬಶೀರ್ ಬಾಯ್. ನಾನು ವಿನೋದ್ ಶೆಟ್ಟಿ ಮಾತಾಡ್ತಿರೋದು. ಸ್ವಲ್ಪ ದಿನ ನಾನು ಬರ್ಲಿಕ್ಕಾಗಿಲ್ಲ, ಕಾರಣ ನಮಗೆಲ್ಲರಿಗೂ ಗೊತ್ತಿದೆ, ಸ್ವಲ್ಪ ಪುಣ್ಯಕ್ಷೇತ್ರಗಳಿಗೆ ನಾನು ಆಚೆ ಈಚೆ ತಿರುಗಾಡ್ತಾ ಇದ್ದೆ. ಹೇ ಅಲ್ಲ, ನೀವು ಹಿಂಗೆ ನಿಧಾನಕ್ಕೆ ಮಾತಾಡೋದು ನೋಡಿದ್ರೆ, ಕತ್ತು ಅಲ್ಗಾಡ್ಸೋದು ನೋಡಿದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಂಗಿಲ್ಲ, ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದಂಗಿದೆ. ಬೆಂಗಳೂರಿನ ಟೌನ್ ಹಾಲ್ ಮುಂದೆ ನಮ್ಮ ಗೊತ್ತಲ್ಲ ಸುಳ್ಳಬುರ್ಕ, ಏ ಸಾರಿ ಸತ್ಯವಂತ, ಸತ್ಯ ಹರಿಶ್ಚಂದ್ರ ಚಕ್ರವರ್ತಿ ಸುಲಿಬೆಲೆ ಅವರು ಹೇಳದಂತ ಮಾತನ್ನ ನೋಡಿದ್ರಲ್ವ ತಾವು? ಅಂಬೇಡ್ಕರ್ ಹೇಳಿದ್ರಂತೆ, ಅವಾಗ್ಲೇ ಹೇಳಿದ್ರಂತೆ, ನೋಡಪ್ಪ ಮುಸಲ್ಮಾನರು ನೀವು ಇಲ್ಲಿರ್ಬೇಡಿ, ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ. ಸರಿನಾ? ಅದು ನನಗೆ ನೋಡಿ ಏನು ಆಶ್ಚರ್ಯ ಏನಾಗಿಲ್ಲ. ಯಾಕೆ ಅಂದ್ರೆ ಧರ್ಮದ ಆಧಾರದಲ್ಲೇ ದೇಶವನ್ನ ಒಡೆದಿದ್ರು ಅನ್ನೋದು ಗೊತ್ತಿರೋದಕ್ಕೆ ಹೆಂಗ ಆಶ್ಚರ್ಯ ಆಗ್ಬೇಕು. ನಾನು ಅವನು ಅಂತಾನೆ ಮಾತಾಡೋದು. ನಾನು ಅವನಿಗೆ ಚಪ್ಪಲೆಲ್ಲ ಹೊಡೆಯದು ನಾನು ಮಾತ್ರ. ಅಲ್ಲ, ಅವರಿಗೆ ನೀವು ಹೇಳಿದ್ ಗೊತ್ತಾಗ್ಲಿಲ್ಲ ಅಂತ ನೀವು ಚಪ್ಪಲಲ್ಲಿ ಹೊಡೆದ್ರೆ ಅದು ತಪ್ಪಲ್ವಾ? ಇವಾಗ ನೋಡಿ, ನೀವು ಕತ್ತೆ ಹುಚ್ಚ ಇದ್ದಂಗೆ ಮಾತಾಡ್ತಿದ್ದೀರಾ, ನಿಮಗೆ ಸಂಸ್ಕಾರ ಇಲ್ಲ ಅಂತ ಯಾರಾದರೂ ಬಂದು ಅಲ್ಲಿ ಮೂಲಲ್ಲಿ ಕಾಣ್ತಿದ್ಯಲ್ಲ ಆ ಪೊರಕೆ ತಗೊಂಡು ಹೊಡೆದ್ರೆ ಅದು ತಪ್ಪು ತಾನೆ? ಹಂಗಲ್ಲ ಹೊಡೆಯ ಮಾತಾಡಬಾರ್ದು. ಆಕ್ಚುಲಿ ಅವನು ಬ್ರಾಹ್ಮಣನೇ ಆಗಿರಲ್ಲ, ಬ್ರಾಹ್ಮಣನೇ ಆಗಿರಲ್ಲ, ಆದರೂ ಜನವರ ತೊಡ್ಕೊಂತಾನೆ, ಜ್ಯೋತಿಷ್ಯ ಹೇಳ್ತಾನೆ. ಹೊಟ್ಟೆ ಪಾಡಿಗೆ ಹೋಗಿ ಹೋಗಿ ಬ್ರಾಹ್ಮಣರು ಉದಾಹರಣೆ ಕೊಟ್ರಲ್ಲ, ಈ ಬ್ರಾಹ್ಮಣರು ಅಂತ ಹೇಳೋದಕ್ಕಿಂತ ಮುಂಚೆ ಬಡ ಅನ್ನೋದನ್ನ ಸೇರಿಸ್ಕೋಬೇಕು. ಬಡ ಬ್ರಾಹ್ಮಣ ಅಂತಾನೆ ಲೋಕವಿಖ್ಯಾತ, ನಿಮ್ಗೆ ಗೊತ್ತಿಲ್ಲ ಅನ್ಸ್ತದೆ. ಆ ಮನುಷ್ಯನ ಮೇಲೆ ನನಗೆ ತುಂಬ ಕೋಪ ಬರದೆ ಯಾಕೆ ಗೊತ್ತಾ? ಆತ ಒಂದು ಹಿಂದೂ ಆಗಿ ಅವನು ಭಾಷಣಕ್ಕಿಂತ ಮುಂಚೆ ಹೇಳ್ತಾನೆ, ಅವನು ರಾಮಕೃಷ್ಣ ಪರಮಹಂಸರ ಪಾದಗಳಿಗೆ ಶರಣು ಅಂತಾನೆ. ಆಮೇಲೆ ಹೇಳ್ತಾನೆ ತಾಯಿ ಶಾರದಾಂಬೆ ಪಾದಕ್ಕೆ ಶರಣು ಅಂತಾನೆ, ತಾಯಿ ಸರಸ್ವತಿ ಪಾದಕ್ಕೆ ಶರಣು ಅಂತಾನೆ. ಗುರು ಅವ್ರ ಹೆಸರು ಹೇಳ್ದೆ ವಿನೋದ್ ಶೆಟ್ಟಿ ಪಾದಕ್ಕೆ ಶರಣು, ಬೊಕ್ಕನಹಳ್ಳಿಯ ಸರ್ವಾಂಗಕ್ಕೂ ಶರಣು ಅಂತ ಹೇಳ್ಬೇಕಿತ್ತ? ಚಕ್ರವರ್ತಿ ಸುಲಿಬೆಲೆಯನ್ ನಮ್ಮಪ್ಪ ಅಲ್ಲ, ನರೇಂದ್ರ ಮೋದಿಯನ್ ನಮ್ಮಪ್ಪ ಅಲ್ಲ, ತೇಜಸ್ವಿ ಸೂರ್ಯ ನಮ್ಮಪ್ಪ ಅಲ್ಲ, ಸಿಟಿ ರವಿನು ನಮ್ಮಪ್ಪ ಅಲ್ಲ, ಯಾರು ನಮ್ಮಪ್ಪ ಅಲ್ಲ, ಅಮಿತ್ ಶಾನು ನಮ್ಮಪ್ಪ ಅಲ್ಲ. ಅಪ್ಪನ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದ್ದಂಗಿದೆ. ನೀವು ಯಾರಿಗೆ ಅಪ್ಪ ಅಂತ ಕರಿತೀರ ಅನ್ನೋದನ್ನ ನಮ್ಗೆ ಸ್ವಲ್ಪ ತಿಳಿಸಿ ಆಯ್ತಾ? ಇಷ್ಟು ಮಾತಾಡ್ತಿಲ್ಲ, ನೀನು ಆಗ್ಲಿ ನಿಮ್ಮ ಅಪ್ಪ ಮೋದಿ ಆಗ್ಲಿ, ನೀವಿಷ್ಟು ಇವತ್ತು ಮಾತಾಡ್ತೀನಿ, ಆ ನಾಲ್ಗೆ ಇದೆಯಲ್ಲ, ನಾಲ್ಗೆ ಅಲ್ಲ, ಈ ನಾಲ್ಗೆ ಅಂದ್ರೆ ಯಾವುದು ಹೇಳಿ? ಗೊತ್ತಿತ್ತು, ನನಗೂ ಗೊತ್ತಿತ್ತು, ಆದ್ರೆ ನೀವು ಕುಡ್ದಿದ್ದೀರಲ್ಲ, ಕುಡ್ದಾಗ ನಾಲ್ಗೆ ಯಾವುದು ಅಂತ ಗೊತ್ತಾಗುತ್ತಾ ಅಂತ ಚೆಕ್ ಮಾಡಿದೆ. ಜೋಲದೆಲ್ಲ ನಾಲ್ಗೆ ಅನ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ಲ, ಅದಕ್ಕೆ ಟೆಸ್ಟ್ ಮಾಡಿದೆ. ನೆಹರು ಪರದೆ ಸರಿಯಿತು ಅಂತನೂ ಬರೀತಿಯಾ? ನಾಳೆ ನಾ ಬೇಕಾರೆ ಮೋದಿಯವರ ಹೆಂಡತಿ ಸರ್ಗು ಸರಿಯಿತು ಅಂತನೂ ಬರೀತಿಯಾ ನೀನು? ಅಂತ ಕಚಡ ನೀನು. ಹೇ, ಕಂಡೋರ್ ಹೆಂಡ್ರ ಸರ್ಗಿನ ಬಗ್ಗೆ ಅದೇನು ಕ್ಯೂರಿಯಾಸಿಟಿ ಮಾರೆ? ಸಮಾಧಾನವಾಗಿ ಮಾತಾಡಿ ಸಾಕಾಗೋಯ್ತು, ಎಲ್ಲರೂ ನನಗೆ ಬೈತಾ ಇದ್ದಾರೆ. ಸರ್, ನೀವು ಆ ಥರ ಮಾತಾಡಿ ನೋಡಿದ್ರೆ ನಮಗೆ ಭಯ ಆಗುತ್ತೆ ವಿನೋದ್ ಶೆಟ್ಟಿ ಅವರೇ ಅಂತ. ಗೊತ್ತಾಗ್ತಾ ಇದೆ, ಖಂಡಿತ ಗೊತ್ತಾಗ್ತಾ ಇದೆ, ಇದು ಪಕ್ಕಾ ಓಟಿ ಅಥವಾ ಈ ಕೊಡೆಸ್. ಇನ್ ಕೇಸ್ ಅವೆರಡೂ ಅಲ್ಲ ಅಂದ್ರೆ ಜಿನ್ನು. ನಿನ್ನು ಚಕ್ರವರ್ತಿ ಸುಲಿಬೆಲೆ, ನಿನ್ನ ಮೇಲೆ ನಿನ್ನ ಮನೇಲಿ ನಾನು ಊಟ ಮಾಡಲ್ಲ. ಚಕ್ರವರ್ತಿಯವ್ರ ಮನೇಲಿ ಊಟ ಮಾಡಲ್ಲ ಅಂದ್ರೆ ನಮ್ಮನೆಗೆ ಬನ್ನಿ. ತೇಜಸ್ವಿ ಸೂರ್ಯ ಮನೇಲಿ ನಾನು ಊಟ ಮಾಡಲ್ಲ. ಪಾಪ ತೇಜಸ್ವಿ ಸೂರ್ಯ ಅವರು ನಿಮ್ಮನ್ನ ಊಟಕ್ಕೆ ಕರೆದು ಅಡುಗೆ ಮಾಡಿಕೊಂಡು ಕಾಯ್ತಾ ಇದ್ದಾರೆ, ನೀವು ಕೊನೆ ಕ್ಷಣದಲ್ಲಿ ಹಿಂಗೆ ಕೈ ಕೊಟ್ರೆ ಬೇಜಾರು ಮಾಡ್ಕೊಳಲ್ವಾ? ನಿನ್ನ ಯಾರು ಅಜಿತ್ ಹನುಮಕ್ಕನವ್ರ ಮನೇಲಿ ನಾನು ಊಟ ಮಾಡಲ್ಲ. ಏನು ಈ ಮ್ಯಾಟ್ರಲ್ಲಿ ಅಜಿತ್ ಹನುಮಕ್ಕನವ್ರು ಬಂದ್ರ? ಅಯ್ಯೋ, ಔಟ್ ಆಫ್ ಸಿಲೆಬಸ್ ಥರ ತಂದುಬಿಟ್ಟಲ್ಲ ಅವರು. ಸರಿ, ಅವ್ರು ಯಾರೂ ನಿನ್ನನ್ನು ಊಟಕ್ಕೆ ಕರೆದಿಲ್ಲ, ನಮ್ಮನೆಗೆ ಬಾ ಅಂದಿಲ್ಲ, ನೀನೇ ನಾನು ಊಟಕ್ಕೆ ಬರಲ್ಲ, ನಾನು ಅಲ್ಲಿ ಉಣ್ಣಲ್ಲ ಅಂತಿದೆಯಲ್ಲ, ಹಂಗಂದ್ರೆ ದಿವಸ ಎಲ್ಲಿ ಉಣ್ಣಕ್ಕೆ ಹೋಗ್ತೀಯಾ? ನಾನು ನಮ್ಮನೆಲ್ಲೇ ಊಟ ಮಾಡೋದು. ನಾನೆಲ್ಲೋ ಇಂದಿರಾ ಕ್ಯಾಂಟೀನಿಗೆ ಹೋಗ್ತೀಯ ಅನ್ಕಂಡೆ. ಹೇಳ್ತಾ ಇದ್ದೀನಿ ಕೇಳು, ಉಡಾಯಿಸ್ಕೊಂಡು ಹೋಗ್ತೀರಾ ನನ್ನ ಮಕ್ಕಳ ದೇಶದಲ್ಲಿ? ಏನ್ ಮಾಡ್ತೀರಾ? ಕಪಾಲ ಕೊಡದು ಬಿಡ್ತೀನಿ ಹಾಕೊಂಡು. ಬೇಡಣ, ಇನ್ನೊಂದಣ, ಪ್ಲೀಸ್ ಅಣ್ಣ, ತಪ್ಪಾಯ್ತಣ್ಣ, ಕಪಾಲಕ್ಕೆಲ್ಲ ಹೊಡಿಬೇಡಣ, ಬೇಡಣ. ಮತ್ತೆ ಈ ದೇಶದಲ್ಲಿ ಕಾಂಗ್ರೆಸ್ ಅನುಷ್ಠಾನಕ್ಕೆ ಬರುತ್ತೆ, ಮತ್ತೆ ಇನ್ನೊಂದ್ಸಲ ಸಿದ್ದರಾಮಯ್ಯ ಅಪ್ಪಾಜಿ ಬಗ್ಗೆ. ಯಾರು 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 ಯಾರು? ಸಿದ್ದರಾಮಯ್ಯ ಅಪ್ಪಾಜಿ ಬಗ್ಗೆ. ಸಿದ್ದರಾಮಯ್ಯ ಅಪ್ಪಾಜಿ ಬಗ್ಗೆ ಆಗ್ಲೇ ಅವ್ರು ನಮ್ಮಪ್ಪ ಅಲ್ಲ, ಇವ್ರು ನಿಮ್ಮಪ್ಪ ಅಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ.
ಇವಾಗ ಅಪ್ಪ ಯಾರು ಅಂತ ಹೇಳ್ಬಿಟ್ಟೆ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಆದರೆ ಏನು ಗೊತ್ತಾ ಮಗು, ನಿಮ್ಮ ಅಪ್ಪಯ್ಯ ಸಿದ್ದರಾಮಯ್ಯ ಇದ್ದಾನಲ್ಲ, ಅವರ ಎದುರುಗಡೆ ಈ ಥರ ವೇಷದಲ್ಲಿ ಓಡಾಡಬೇಡ. ಮೊದಲೇ ಒಯ್ಯಂಗೆ ದಪ್ಪಗೆ ಕುಂಕುಮ ಎಳ್ಕೊಂಡಿರೋರು ಕಂಡ್ರೆ ಭಯ ಅಂತೆ, ನೀರು ಬೇದಿ ಎಲ್ಲ ಆಗುತ್ತಂತೆ, ಹಾಸಿಗೆ ಎಲ್ಲ ಒದ್ದೆ ಆಗುತ್ತಂತೆ. ಹಂಗಾಗಿ ಈ ಥರ ಓಡಾಡಬೇಡ. ನೀನು ಗಂಡ್ಸಾದ್ರೆ, ನಿನ್ ಗಂಡ್ಸಾದ್ರೆ ಸಿಕ್ಕೋ, ನೀನು ಹಿಂದುತ್ವ ಅಂತ ಭಾಷಣೆ ಮಾಡ್ತೀಯಲ್ಲ, ನಿನ್ ನಾನು ಬೆಂಗಳೂರಲ್ಲೇ ಇರೋದು, ಬಾ ರಾಜ್ಕುಮಾರ್ ಸಮಾಧಿ ಗೊತ್ತಲ್ಲ ನಿಂಗೆ, ಕಂಠೀರವ ಸ್ಟುಡಿಯೋ ಬಾ, ನಿನ್ ಎನಿ ಟೈಮ್ ಫೋನ್ ಮಾಡು, ನಾನು ಬರ್ತೀನಿ. ನಿನಗೆ ನನ್ನ ಕಿತ್ತೋಗಿರೋ ಚಪ್ಪಲಿಲ್ಲ ಹೊಡಿಲಿಲ್ಲ ಅಂದ್ರೆ ನಾನು ಹಿಂದೂಸ್ತಾನದ ನಿಜವಾದ ಹಿಂದೂನೇ ಅಲ್ಲ ಕಣ. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕೀ ಜೈ.